ಮನುಷ್ಯನ ಒಂದು ಅಂಗವಾದ ಸುದ್ದಿಯೂ ಇರದೆ ನಾವು ಬದುಕಲು ಸಾಧ್ಯವಿಲ್ಲ. ಆದರೆ ಈ ಸುದ್ದಿಗಳನ್ನು ಪ್ರತಿನಿತ್ಯ ನಮ್ಮ ಬಾಗಿಲಿಗೆ ತಂದುಕೊಡುವವರ ಬಗ್ಗೆ ನಾವೆಂದೂ ಕಾಳಜಿ ಮಾಡಿಲ್ಲ, ಅವರ ಕುರಿತು ಚಿಂತೆ ಮಾಡಿಲ್ಲ. ಇವರ್ಯಾರು ಎಂದು ಯೋಚಿಸುತ್ತಿದ್ದೀರಾ? ಅವರೇ ನ್ಯೂಸ್ ಪೇಪರನ್ನು ನಮಗೆ ತಂದುಕೊಡುವ ಹುಡುಗರು. ಇವರ ಮಹತ್ವವನ್ನು ಅರಿತ ಅಮೆರಿಕನ್ನರು ವಿಶ್ವಸುದ್ದಿಯ ಸೆಪ್ಟೆಂಬರ್ 4 ಪತ್ರಿಕೆ ತರುವವರ ದಿನವನ್ನಾಗಿ ಆಚರಿಸಲು ಪ್ರಾರಂಭಿಸಿದರಂತೆ. ಇಂದು ವಿಶ್ವದೆಲ್ಲೆಡೆ ಆಚರಿಸಲಾಗುತ್ತಿದೆ. ಈ ದಿವಸವನ್ನು ಪ್ರಾರಂಭಿಸಿದವರಿಗೆ ನಾವೆಲ್ಲ ಅಭಿನಂದನೆ ಸಲ್ಲಿಸಬೇಕಿದೆ. ಏಕೆಂದರೆ ಇವರ ಕುರಿತು ನಾವೆಂದೂ ಯೋಚಿಸಿಲ್ಲ, ಈ ಹುಡುಗರ ಬಗ್ಗೆ ಕಿಂಚಿತ್ತೂ ನೋಡುವುದಿಲ್ಲ, ಅಲ್ಲದೆ ಅನೇಕರಿಗೆ ಅವರ ಹೆಸರು ಸಹ ತಿಳಿದಿರುವುದಿಲ್ಲ. ಆದ್ದರಿಂದ ಸುದ್ದಿಪತ್ರಿಕೆ ತರುವವರಿಗೆ ಇಂದು ಅಭಿನಂದನೆ ಸಲ್ಲಿಸುವ ಮುಖಾಂತರ ಅವರ ಕುರಿತು ತಿಳಿದುಕೊಳ್ಳುವುದು ಅವಶ್ಯವಾಗಿದೆ. ಮಳೆ, ಗಾಳಿ, ಚಳಿಯನ್ನದೆ ಅವರಿಗೆ ಯಾವುದೇ ತೊಂದರೆ ಇದ್ದರೂ ಸಹ ನಮ್ಮ ಮನೆಗೆ ತಪ್ಪದೆ ಪ್ರತಿನಿತ್ಯ ಸುದ್ದಿಪತ್ರಿಕೆಗಳನ್ನು ಕೊಡುವ ವಿತರಕರು ಬೆಂಗಳೂರಿನ ಮಹಾನಗರದಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಯಸ್ಸಿನ ಮಿತಿಯಿಲ್ಲದೆ ಸುಮಾರು 15,000 ಇವರು ಅನೇಕ ತೆರನಾದಂತಹ ತೊಂದರೆಗಳನ್ನು ಎದುರಿಸುತ್ತಿದ್ದು ಸಂಬಂಧಪಟ್ಟವರು ಸಾರ್ವಜನಿಕರು ಸಂಧಿಸಬೇಕಿದೆ. ಹಾಗೂ ತಾವಿಂದಿನಿಂದ ನಿಮ್ಮ ಮನೆಗೆ ದಿನಪತ್ರಿಕೆ ಕೊಡುವ ಹುಡುಗನ ಕುರಿತು ಸ್ವಲ್ಪ ಮಟ್ಟಿಗಾದರೂ ತಿಳಿದುಕೊಳ್ಳಿ. ಅವರೊಂದಿಗೆ ಮುಗುಳ್ನಗೆಯೊಂದಿಗೆ ಮಾತನಾಡಿ, ಅವರಿಗೆ ಒಂದು ಬಾರಿಯಾದರೂ ಅಭಿನಂದನೆ ಸಲ್ಲಿಸಿ. ಅಶೋಕ ಟಿವಿ ಬಳಗದ ಪ್ರಭು ಆದಿಯವರು ಈ ಪ್ರತಿನಿತ್ಯ ದಿನಪತ್ರಿಕೆ ಕೊಡುವ ಯುವಕರಿಗೆ ಅಶೋಕ ಟಿವಿ ಪರವಾಗಿ ಹೂ ಕೊಡುವ ಮುಖಾಂತರ ಅಭಿನಂದನೆ ಸಲ್ಲಿಸಿದರು. ಎಲ್ಲರಿಗೂ ವಿಶ್ವ ಸುದ್ದಿ ಪತ್ರಿಕೆ ತರುವವರ ದಿನದ ಶುಭಾಶಯಗಳು. ವಿವಿಧ ಹೊಸ ಹೊಸ ವಿಚಾರಗಳಿಂದ ಕೂಡಿದ ಅಶೋಕ ಟಿವಿಯನ್ನ ಯಾವಾಗಲೂ ನೋಡ್ತಾ ಇರಿ. ಪ್ರತಿಯೊಂದು ಸತ್ಯ ಪ್ರತಿಯೊಬ್ಬರಿಗೂ. ನಮೋ ಬುದ್ಧಾಯ. ಜೈ ಭೀಮ್.